ಪ್ರಿಯ ವೀಕ್ಷಕರೇ ಇದು ನನ್ನ ಹಾಡು ಕಾರ್ಯಕ್ರಮಕ್ಕೆ ಮತ್ತೆ ನಿಮಗೆ ಸ್ವಾಗತವನ್ನ ಕೋರುತ್ತಾ ಬದರ ಅದ ಹೇಳಿದ್ರು ನೀವು 5ನೇ ವಾಲ್ಯೂಮ್ ನಂತರ 6ನೇ ವಾಲ್ಯೂಮ್ ಅಲ್ಲಿ ಹೇಗೆ ಮಾಡಿದ್ರು ಬದರ 6 7 8 9 6ನೇ ವಾಲ್ಯೂಮ್ ನಾನು ಹೇಳಿದ್ನಲ್ಲ ಅದೇ ಫಸ್ಟ್ ಆ ಶ್ಯಾಮ್ಸನ್ ಆತರ್ಪಾಲ್ ಅನ್ನೋರ ಮೂಲಕವಾಗಿ ಯಶವಂತಪುರದ ಹಾಡುಗಳನ್ನ ಮೊದಲು ಬರೆದಿಟ್ಕ ಹಾಡೆಲ್ಲ ಬರೆದಿದ್ದೆ ಅವರು ನನಗೆ ಅವರು ಅವರ ಜೊತೆ ನಾನು ಸಿಪಿಗೆ ಹೋದಾಗೆಲ್ಲ ಅವರು ಹೇಳ್ತಾ ಇದ್ದರು ಇನ್ನೋ ನೀನು ಹಾಡು ದೇವರಿಗಾಗಿ ಚೆನ್ನಾಗಿ ಬರೆಯಬೇಕು ಅಂತ ಎನ್ಕರೇಜ್ ಮಾಡ್ತಾ ಇದ್ದರು ನನಗೆ ತುಂಬಾ ಖುಷಿ ಆಗ್ತಿತ್ತು ಅವರು ಎನ್ಕರೇಜ್ ಮಾಡಿದ್ರು ಸೋ ಹಾಗಾಗಿ 6ನೇ ವಾಲ್ಯೂಮ್ ನಾನು ಹೊರಗಡೆ ಹಾಡು ಆಲ್ರೆಡಿ ಮಾಡಿದ್ದೀರಾ 7ನೇ ವಾಲ್ಯೂಮ್ ಅದ್ಭುತ ಹೇಳ್ತಿ ಇಷ್ಟ ಪಡ್ತೀನಿ 7ನೇ ವಾಲ್ಯೂಮ್ ಮಾಡಬೇಕು ಅನ್ನೋಷ್ಟರಲ್ಲಿ ನನ್ನ ಮದುವೆ ಫಿಕ್ಸ್ ಆಗಿಬಿಡ್ತು ಓ ಸತ್ರ ಮದ್ ನಂದೊಂದು ಚಿಕ್ಕ ವಯಸ್ಸಿಂದ ಒಂದು ಆಸೆ ಇತ್ತು ಚಿಕ್ಕ ವಯಸ್ಸಿಂದ ಅಂದ್ರೆ ಒಂದು ಸೆಕೆಂಡ್ ಪಿಯುಸಿ ಆದಾದ ಮೇಲೆ ನಂದೊಂದು ಆಸೆ ಇತ್ತು ನನ್ನ ಮ್ಯಾರೇಜ್ ಟೈಮ್ ಅಲ್ಲಿ ಒಂದು ಸಿಡಿ ಬಿಡಬೇಡ ಬಿಡಗಡೆ ಮಾಡಬೇಕು ಅಂತ ಒಳ್ಳೆ ಇದು ಆದ್ರೆ ಮದುವೆಯಲ್ಲಿ ದೇವರು ಹೇಳ್ತಾರೆ ದೇವರು ಒಂದು ಸುಂದರವಾದ ಒಂದು ವಾಕ್ಯ ಇದೆ ನಿನ್ನ ಆಸೆಯನ್ನು ಶ್ರೇಷ್ಠ ವರಗಳಿಂದ ನಾನು ಪೂರ್ತಿ ಮಾಡ್ತೇನೆ ಖಂಡಿತವಾಗಿ ನಮ್ಮ 7ನೇ ವ್ಯಾಲ್ಯೂಮ್ ಅಲ್ಲಿ ದೇವರು ಆ 7ನೇ ವ್ಯಾಲ್ಯೂಮ್ ಅಲ್ಲಿ ನಾನು ಈ ನಂಬರ್ 7 ಅನ್ನೋದು ಪರಿಪೂರ್ಣ ಆ ಟೈಮ್ ಅಲ್ಲಿ ದೇವರು ನನಗೆ 7ನೇ ವ್ಯಾಲ್ಯೂಮ್ ಅಲ್ಲಿ ಒಬ್ಬ ಬ್ರದರ್ ಮೂಲಕವಾಗಿ ಆ ಮದುವೆ ಗಿಫ್ಟ್ ಅನ್ನೋ ತರ 7ನೇ ವ್ಯಾಲ್ಯೂಮ್ ಹೊರಗಡೆ ಬಿಡುಗಡೆ ಆಯ್ತು ಮದುವೆ ಟೈಮ್ ಅಲ್ಲಿ ಆವಾಗಲೇ ನಾನು ಒಂದು ಹಾಡನ್ನು ರಚನೆ ಮಾಡಿದ್ದೀನಿ ಅದು ಏನಂದ್ರೆ ನಮ್ಮ ಪಾಸ್ಟರ್ ಅವರು ಕೂಡ ಇದಕ್ಕೆ ಸ್ವಲ್ಪ ಸಹಾಯ ಮಾಡಿದ್ದಾರೆ ಅದು ತುಂಬಾ ಚೆನ್ನಾಗಿದೆ ಏನಂದ್ರೆ ಆರಾಧನೆಯಲ್ಲಿ ಎಲ್ಲ ಕಡೆ ಅದು ಈಗ ಫುಲ್ ಕರ್ನಾಟಕದಂತ ತುಂಬಾ ಫೇಮಸ್ ಆಗಿದೆ ಓ ದೇವರೇ ನೀ ಜೊತೆ ಇರುವಾಗ ನನಗೆ ಯಾವ ಹಾನಿಯೂ ಆಗುವುದಿಲ್ಲ ಮದುವೆ ಸಿಚುಯೇಷನ್ ತುಂಬಾ ಕಷ್ಟದ ಮಧ್ಯದಲ್ಲಿ ಹತ್ತು ಹೋಗ್ತಾ ಇತ್ತು ಆದ್ರೆ ಕಾನಾ ಊರಿನಲ್ಲಿ ಅದ್ಭುತ ಮಾಡಿದ ದೇವರು ನನ್ನ ಮದುವೆಯಲ್ಲಿ ಕೂಡ ಅದ್ಭುತವಾಗಿ ನಡೆಸಿದರು ನದಿಗಳನ್ನು ದಾಟುವಾಗಲೂ ನಾನು ಮುಳುಗೋದಿಲ್ಲ ಅಗ್ನಿಯಲ್ಲಿ ನಡೆಯುವಾಗಲೂ ನಾನು ಸುಡುವುದಿಲ್ಲ ನದಿಗಳನ್ನು ದಾಟುವಾಗಲೂ ನಾನು ಮುಳುಗೋದಿಲ್ಲ ಅಗ್ನಿಯಲ್ಲಿ ನಡೆಯುವಾಗಲೂ ನಾನು ಸುಡುವುದಿಲ್ಲ ಓ ದೇವರೇ ನೀ ಜೊತೆ ಇರುವಾಗ ಓ ದೇವರೇ ನೀ ಜೊತೆ ಇರುವಾಗ ನನಗೆ ಯಾವ ಹಾನಿಯು ಆಗುವುದಿಲ್ಲ ನನಗೆ ಯಾವ ಹಾನಿಯು ನದಿಗಳನ್ನು ದಾಟುವಾಗಲೂ ನಾನು ಮುಳುಗೋದಿಲ್ಲ ಅಗ್ನಿಯಲ್ಲಿ ನಡೆಯುವಾಗಲೂ ಸುಟ್ಟು ಹೋಗೋದಿಲ್ಲ ದಾನಿಯೇಲನ ಹಾಗೆ ಪ್ರಾರ್ಥನೆ ಮಾಡುವೆ ಪೌಲನ ಹಾಗೆ ಸೇವೆ ಮಾಡುವೆ ನಾ ದಾನಿಯೇಲನ ಹಾಗೆ ಪ್ರಾರ್ಥನೆ ಮಾಡುವೆ ಪೌಲನ ಹಾಗೆ ಸೇವೆ ಮಾಡುವೆ
ಪವಿತ್ರಾತ್ಮನೆ ನೀ ಜೊತೆ ಇರುವಾಗ ಪವಿತ್ರಾತ್ಮನೆ ನೀ ಜೊತೆ ಇರುವಾಗ ಎರಡರಷ್ಟು ಬಲವನ್ನು ನೀ ನೀಡುವೆ ಎರಡರಷ್ಟು ಬಲವನ್ನು ನೀ ನೀಡುವೆ ಯೇಸಯ್ಯ ಅಗ್ನಿಸ್ತಂಭವೇ ಯೇಸಯ್ಯ ಮೇಘಸ್ತಂಭವೇ ನಾನು ಮುಳುಗೋದಿಲ್ಲ ಅಗ್ನಿಯಲ್ಲಿ ನಡೆಯುವಾಗಲೂ ಸುಟ್ಟು ಹೋಗೋದಿಲ್ಲ ಈ ಹಾಡು ಹಾಗೆ ದೇವರು ಕೃಪೆಯಿಂದ ನಮ್ಮ ಜೀವನದ ಹಾದಿ ಮದುವೆ ತನಕ ಬಂತು ಮದುವೆ ಆದಮೇಲೆ ಎಂಟನೇ ವ್ಯಾಲಿಮಿಗೂ ಸಡನ್ ಆಗಿ ದೇವರು ಒಬ್ಬ ಸಹಾಯಕರನ್ನು ಒಬ್ಬ ನೀವು ಅಂದರೆ ಬೆಂಗಳೂರಲ್ಲಿ ಇದ್ರೆ ಬೇರೆ ಊರಲ್ಲಿದ್ರೆ ಹೇಗೆ ನಾನು ಮೂರನೇ ವ್ಯಾಲಿಮ್ ತನಕ ನಾನು ಊರಲ್ಲೇ ಇದ್ದೆ ನಮ್ಮ ಊರು ನಾನು ಹೇಳಿದೆ ನಿನ್ನ ಬಿಟ್ಟು ಬಾಳಲು ಸಾಧ್ಯವೇ ಇಲ್ಲ ಎಂಬ ಒಂದು ಹಾಡು ಹೊಲದಲ್ಲಿ ಬರೆದು ಬಿಟ್ಟು ಅಲ್ಲಿಂದ ನಾನು ಬೆಂಗಳೂರಿಗೆ ಬಂದು ಪೇಂಟ್ ಕೆಲಸ ಮಾಡಿ ನಾನು ಸೇವೆ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ ಆಮೇಲೆ ನನಗೆ ಈ ರೀತಿ ಸೇವೆ ಎಲ್ಲ ಕಡೆ ನನಗೆ ಕಾಂಟ್ಯಾಕ್ಟ್ ಎಲ್ಲ ಸಿಕ್ಕಿದ್ಮೇಲೆ ಎಲ್ಲ ಪಾಸ್ಟರ್ಸ್ಗಳು ಕರೆಯೋದಕ್ಕೆ ಪ್ರಾರಂಭ ಆದಮೇಲೆ ಈಗ ಈ ನನ್ನ ಹಾಡಿನ ಸೇವೆ ಬಿಡುವಿಲ್ಲದೆ ಮೂರ್ನಾಲ್ಕು ತಿಂಗಳು ಮುಂಚೆನೆ ಬುಕ್ ಆಗಿದೆ ಎಲ್ಲ ಕಡೆ ನಾವು ದೇವರ ರಾಜ್ಯ ಕಟ್ಟೋದಕ್ಕೆ ಹೋಗ್ತಾ ಇದ್ದೀವಿ ಅದ್ಭುತವಾದ ನಿಜವಾಗಿ ಖಂಡಿತ ಮತ್ತೆ ಮದುವೆ ಆದಮೇಲೆ ಬೆಂಗಳೂರಲ್ಲಿ ನೀವು ಹಾಂ ಮದುವೆ ಆದಮೇಲೆ ಬೆಂಗಳೂರಲ್ಲೇ ಸೆಟ್ಲ್ ಆದ್ವಿ ಮದುವೆ ಆಗಿ ಈಗ ಒಂದು ಮಗುನೂ ಇದೆ ದೇವ್ರಿಗೆ ಸ್ತೋತ್ರ ದೇವರು ತುಂಬ ಒಂದು ಗಂಡು ಮಗು ಸಂತೋಷವಾಗಿ ಒಂದು ಗಂಡು ಮಗು ಜೊತೆ ಕಾಲ ಕಳೆಯುವ ಹಾಗೆ ದೇವರು ನನಗೆ ಸಹಾಯ ಮಾಡಿದರು ಮತ್ತು ಎಲ್ಲ ಕಡೆ ದೇವರು ಆತನ ನಾಮ ಮಹಿಮೆಗಾಗಿ ತುಂಬ ಹಾಡಿನ ಸೇವೆಯಲ್ಲಿ ತುಂಬ ಬಲವಾಗಿ ಆರಾಧನೆಯಲ್ಲಿ ಅನೇಕ ಜನರಿಗೆ ಬಿಡುಗಡೆ ಮಾಡ್ತಾ ಆತನ ರಾಜ್ಯ ಕಟ್ಟುವುದಕ್ಕಾಗಿ ದೇವರು ನಮ್ಮನ್ನು ಈ ನಂಬಿಕೆ ಹೆಜ್ಜೆ ಖಂಡಿತವಾಗಿ ನಂಬಿಕೆ ಹೆಜ್ಜೆಯಿಂದನೇ ಓಡೋ ಹಾಗೆ ಒಂದೊಂದು ದಿನವೂ ದೇವರು ನಮಗೆ ಆಶ್ಚರ್ಯವಾಗಿ ನಡೆಸ್ತಾ ಎಲ್ಲ ಸೀಡಿಗಳಿಗೆ ಒಂದೇ ಹೆಸರು ನಂಬಿಕೆ ಹೆಜ್ಜೆ ಭಾಗ ಒಂದು ಹಾಗೆ ಬೇರೆ ಹೆಸರು ಬಗ್ಗೆ ಹೆಸರು ಚೇಂಜ್ ಮಾಡಿಲ್ಲ ಯಾಕೆಂದರೆ ನನ್ನ ಜೀವನದ ಹಾದಿ ನಡ್ಕೊಂಡು ಬರ್ತಾ ಇರೋದೇ ನಂಬಿಕೆಯಿಂದ ಆಮೇನ್ ಹಾಡಲ್ಲಿ ಆ ಹಾಡೇ ಹೇಳುತ್ತೆ ಏನೇನು ಕಷ್ಟ ಬಂದಿದೆ ಏನೇನು ದೇವರು ಯಾವ ರೀತಿ ನಡೆಸ್ತಾ ಇದ್ದಾರೆ ಅಂತೇಳಿ ಎಲ್ಲ ಹಾಡುಗಳು ಬ್ರದರ್ ನಾನಾಗಿ ಬರೆದಿಲ್ಲ ಇದೆಲ್ಲ ಅನುಭವದಿಂದ ದೇವರ ಆತ್ಮನ ಕೊಟ್ಟಿರೋ ಹಾಡುಗಳಂತ ಹೇಳಿದೆ ಸೊ ದೇವರು ಇಲ್ಲಿ ತನಕ ನಮ್ಮನ್ನು ನಡೆಸಿದೆ ಎಂಟನೇ ವಾಲ್ಯೂಮ್ ನಿಮ್ಮ ನೀವು ಹೇಳಿದ್ರಿ ಎಂಟನೇ ವಾಲ್ಯೂಮ್ ಅಲ್ಲ ಎಂಟನೇ ವಾಲ್ಯೂಮ್ ಮದುವೆ ಟೈಮಲ್ಲಿ ಏಳನೇ ವಾಲ್ಯೂಮ್ ಮದುವೆ ಆದಮೇಲೆ ಎಂಟನೇ ವಾಲ್ಯೂಮ್ ಬಿಟ್ಟಿರೋದು ತುಂಬ ಟೈಮ್ ತಗೊಂಡ್ರೆ ಅಥವಾ ಸಡನ್ಲಿ ಬಿಟ್ಟಿರೋದು ಈ ಅದು ಸ್ವಲ್ಪ ಮದುವೆ ಆದಮೇಲೆ ಒಂದು ವರ್ಷ ಗ್ಯಾಪ್ ಆಯಿತು ಗ್ಯಾಪ್ ಆದಮೇಲೆ ಎಂಟನೇ ವಾಲ್ಯೂಮ್ ಬಿಟ್ಟು ಹಾಡು ನೀವು ಹಾಡುಗಳನ್ನು ಬರೆದು ಪೂರ್ತಿ ಬರ್ಕು ಅದೇ ಬರೆದಿದ್ರ ಅಥವಾ ಅದು ಒಂದು ವ್ಯಾಲ್ಯೂಮ್ ಮುಗಿದ ತಕ್ಷಣಲ್ಲೇ ಆಲ್ರೆಡಿ ಇನ್ನೊಂದು ವ್ಯಾಲ್ಯೂಮ್ ಸ್ಟಾರ್ಟ್ ಆಗಿರುತ್ತೆ ಈಗ ಈಗ ರೀಸೆಂಟಾಗಿ ಒಂಬತ್ತು ರೆಡಿ ಆಗಿದೆ ಆಲ್ರೆಡಿ ಬಿಟ್ಟಿಲ್ಲ ಅಕ್ಟೋಬರ್ ತಿಂಗಳಲ್ಲಿ ಬಿಡುಗಡೆ ರಿಲೀಸ್ ಆಗಿಲ್ವಾ ಒಂಬತ್ತು ರಿಲೀಸ್ ಆಗಿಲ್ಲ ಅಕ್ಟೋಬರ್ ತಿಂಗಳಲ್ಲಿ ಬಿಡುಗಡೆ ಮಾಡ್ತೀವಿ ಅದು ಅಕ್ಟೋಬರ್ ತಿಂಗಳಲ್ಲಿ ಬಿಡುಗಡೆ ಆದಮೇಲೆ ಆಲ್ರೆಡಿ ಈಗ ಹತ್ತನೇ ವ್ಯಾಲ್ಯೂಮಿಗೆ ಆಲ್ರೆಡಿ ಸಾಂಗ್ ರೆಡಿ ಹಂಗಿರುತ್ತೆ ಒಂದು ವ್ಯಾಲ್ಯೂಮ್ ಮುಗಿತಂದರೆ ಒಂದು ರೆಡಿ ಇರುತ್ತೆ ಅದ್ಭುತ ಅದ್ಭುತ ಆದರೆ ನಾನು ಈ ಹಾಸರೆ ಟಿ ವಿ ವೀಕ್ಷಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೇನೆ ಅಂದರೆ ನಿಮ್ಮಲ್ಲಿರುವಂತಹ ಆ ಒಂದು ತಲಾಂತನ್ನು ನಿಮ್ಮಲ್ಲೇ ಅದನ್ನು ಮರೆ ಮಾಚಿಕೊಳ್ಳದೆ ಎಷ್ಟೋ ಜನ ಇವತ್ತಿನ ದಿನದಲ್ಲಿ ವಿಷಯ ನಾನು ನಿಜವಾಗಿ ಹೇಳ್ತೀನಿ ಬ್ರದರ್ ಒಂದು ಹಾಡಿನ ಮೂಲಕ ಒಬ್ಬ ವ್ಯಕ್ತಿ ಸಾಯೋನು ಕೂಡ ಆ ಹಾಡು ಕೇಳಿಬಿಟ್ಟು ಸಾಯಬಾರ್ದು ಅದ್ಭುತ ಬಲ ಇದೆ ಈ ಹಾಡಿಗೆ ಎಷ್ಟು ಶಕ್ತಿ ಇದೆ ಎಂಬುದಾಗಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಎಷ್ಟೋ ಫೋನ್ ಕಾಲ್ಗಳು ಬರುತ್ತೆ ಆವಾಗ ನಾನು ಇನ್ನೂ ದೇವರಿಗಾಗಿ ಹಾಡಬೇಕಂತ ಅನಿಸುತ್ತೆ ಯಾಕೆಂದರೆ ಬ್ರದರ್ ನೀವೊಂದು ಲೈನ್ ಬರೆದಿದ್ದೀರಲ್ಲ ಪ್ರೀತಿ ಪ್ರೀತಿ ಎಂದು ಹುಡುಕಲು ನಿಜವಾದ ಪ್ರೀತಿ ಇಲ್ಲ ನನ್ನ ಜೀವಿತದಲ್ಲಿ ಅದು ನಡೆದುಬಿಟ್ಟಿದೆ ಬ್ರದರ್ ನಾನು ಎಷ್ಟೋ ಜನರನ್ನು ನಂಬಿ ಹೋದೆ ಎಲ್ಲ ಸಂಬಂಧಿಕರನ್ನು ನಂಬಿ ಹೋದೆ ಎಲ್ಲರೂ ನನ್ನ ಹತ್ರ ಇದ್ದಾಗ ಇದ್ದರು ಈಗ ನನ್ನ ಹತ್ರ ಏನಿಲ್ಲದಾಗ ನನ್ನನ್ನು ತಳ್ಳಿಬಿಟ್ಟು ಹೋಗ್ಬಿಟ್ರು
ಒಂದು ವಿಷಯದಲ್ಲಲ್ಲ ಯೌವನಸ್ಥರ ಜೀವಿತದಲ್ಲಿ ಆಗಲಿ ಅಥವಾ ಯಾರ ಜೀವಿತದಲ್ಲಿ ಆದರೂ ಅಷ್ಟೇ ಬ್ರದರ್ ಅದರಲ್ಲಿ ಒಂದು ಲೈನ್ ಬರೆದಿದ್ದೀರಲ್ಲ ಬ್ರದರ್ ಈ ಲೋಕದ ಜನರು ಮುಖ ನೋಡಿ ಪ್ರೀತಿ ಮಾಡ್ತಾರೆ ನನ್ನ ಯೇಸುನಾದ ಹೃದಯ ನೋಡಿ ಪ್ರೀತಿ ಮಾಡಿ ನಿಜ ಬ್ರದರ್ ನಾನು ಯೇಸುವನ್ನೇ ಮತ್ತೆ ನಾನು ಅಂಟ್ಕೊಳ್ಬೇಕು ಅನ್ನುವಾಗ ಓ ನಾನು ಇನ್ನೂ ಏನಾದರೂ ದೇವರಿಗಾಗಿ ಓ ಒಳ್ಳೆ ಹಾಡು ಕೊಡುವಾಗ ಜನ ಬದಲಾವಣೆ ಆಗುತ್ತೆ ಇನ್ನೂ ಇದಕ್ಕಿಂತ ಒಂದು ಒಳ್ಳೆ ಚೆನ್ನಾಗಿ ಏನಾದರೂ ಒಂದು ಮಾಡಬೇಕು ಆದರೆ ನನ್ನ ಬಲದಿಂದಲ್ಲ ನನ್ನ ಸಾಮರ್ಥ್ಯದಿಂದಲ್ಲ ಅದು ದೇವರಿಂದ ಒಂದು ಏನಾದರೂ ಒಂದು ಆಲೋಚನೆ ಕೇಳಿ ಮಾಡಬೇಕು ಅನ್ನೋದು ಇನ್ನೂ ನಮ್ಮಲ್ಲಿ ಅದು ವೈರಾಗ್ಯ ತುಂಬುತ್ತೆ ಆ ರೀತಿ ಹಾಡುಗಳು ಬರೆಯೋದಕ್ಕೆ ನಮಗೆ ಎನ್ಕರೇಜ್ ಆಗಿದೆ ಈ ಹಾಡುಗಳು ಬರೆಯೋದಕ್ಕೆ ಕಾರಣ ಸುಮ್ಮನೆ ಬರೆಯೋದಕ್ಕೆ ಆಗೋದಿಲ್ಲ ಹೌದು ಯಾಕೆಂದರೆ ಒಂದೊಂದು ವ್ಯಕ್ತಿಗಳು ಅವರ ಟೆಸ್ಟಮನಿ ನಮ್ಮ ಮುಂದೆ ಶೇರ್ ಮಾಡಿಕೊಂಡಾಗ ಓ ಇನ್ನೂ ಜನರಿಗೆ ಬೇಕಾಗಿರೋದನ್ನು ಕೊಡಬೇಕು ಅವ್ರ ಹೃದಯದಲ್ಲಿ ಏನಿದೆಯೋ ಆ ನೋವನ್ನು ಹೊರಗಡೆ ತೆಗೆಯೋದಕ್ಕೆ ಯೇಸುವಿನ ಆ ಶಕ್ತಿ ಉಳ್ಳಂಥ ಹಾಡುಗಳು ಅವರ ಹೃದಯದಲ್ಲಿ ತುಂಬಬೇಕಂತ ನಮಗೆ ಆಸೆ ಆಗುತ್ತೆ ಇನ್ನು ಇಲ್ಲಿ ತನಕ ನಡೆಸಿದ್ದಲ್ಲ ಇನ್ನು ಮುಂದೆ ದೇವರು ಭಯಂಕರವಾಗಿ ನಡೆಸ್ತಾರೆ ಇನ್ನು ಒಳ್ಳೆ ಒಳ್ಳೆ ಹಾಡು ಕೊಡ್ತಾರೆ ಈ ಕರ್ನಾಟಕದಲ್ಲಿ ಇನ್ನು ಎಷ್ಟೋ ಕನ್ನಡ ಸಿಂಗರ್ಸ್ಗಳು ಬೇಕಾಗಿದೆ ಅವರಿಗಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಅವರು ಎದ್ದೇಳ್ತಾರೆ ಅನ್ನೇ ನಮ್ಮ ಹಿಂದೆ ಬರ್ತಾ ಇದೆಯಲ್ಲ ಆ ಸಂತತಿ ಖಂಡಿತವಾಗಿ ಒಂದು ಹೊಸ ಇತಿಹಾಸವನ್ನು ಪ್ರಾರಂಭ ಮಾಡುತ್ತದೆ ಎಂಬುದಾಗಿ ನಾನು ನಂಬ್ತೇನೆ ಮತ್ತು ಅನೇಕ ಜನರಿಗಾಗಿ ಪ್ರಾರ್ಥನೆ ಮಾಡುತ್ತೆ ಓಕೆ ಕೊನೆಯದಾಗಿ ಇದು ಏನಂದರೆ ಬ್ರದರ್ ಈಗ ತುಂಬ ಜನ ಸಿ ಡಿ ಮಾಡಲಿಕ್ಕೆ ಈಗ ನೀವು 9ನೇ ವಾಲಿ ಮಾಡಿದ್ರೆ ಅದ್ಭುತ ದೇವರದ ಕಾರ್ಯ ನಾನು ನೆನೆಸ್ತೇನೆ ಅದಕ್ಕೆ ಎರಡು ಮಾತಿಲ್ಲ ಈಗ ತುಂಬ ಜನ ಈಗ ಸಿ ಡಿ ಮಾಡೋರು ಇರ್ಬೋದು ಈಗ ಈ ಒಂದು ಆಸರೆ ಟಿ ವಿಯನ್ನು ವೀಕ್ಷಿಸ್ತಿರುವಂಥ ಅನೇಕ ಆತ್ಮೀಯ ಸಹೋದರಿಗಳಿರ್ಬೋದು ನನಗೂ ಒಂದು ಸಿ ಡಿ ಮಾಡಬೇಕು ಅದಕ್ಕೆ ಅವ್ರಿಗೆ ಯಾವುದೇ ಅನುಭವದ ಕೊರತೆ ಇರ್ಬೋದು ಯಾವುದೇ ಸಪೋರ್ಟ್ ಮಾಡೋರು ಇರಲಿಕ್ಕಿಲ್ಲ ಹಾಡುಗಳನ್ನು ಬರೆಯೋದು ಹೇಗೆ ಎಲ್ಲಿಗೆ ಹೇಗೆ ಮಾಡೋದು ಈಗಿನ ಯವನಸ್ಥರಿಗೆ ಏನನ್ನು ಹೇಳಲಿಕ್ಕೆ ಬಯಸ್ತಾರೆ ಬ್ರದರ್ ನೀವು ಈಗಿನ ಯವನಸ್ಥರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಂದರೆ ಈಗ ಆಲ್ರೆಡಿ ಮೆಮೊರಿ ಚಿಪ್ ಬಂದುಬಿಟ್ಟಿದೆ ಮೆಮೊರಿ ಚಿಪ್ ಬಂದಿರೋದ್ರಿಂದ ಒಂದು ಏನಂದರೆ ಯೌವನಸ್ಥರ ಮೈಂಡಲ್ಲಿ ಏನಂದರೆ ನಾನು ದುಡ್ಡು ಮಾಡಬೇಕು ನಾನು ಫೇಮಸ್ ಆಗಬೇಕು ಅಂತ ಈ ಈ ಸಿ ಡಿಯಲ್ಲಿ ಕಾಲಿಟ್ಟರೆ ಖಂಡಿತ ಮೇಲೆ ಬರೋದಕ್ಕಾಗೋದಿಲ್ಲ ನಂದೆಲ್ಲ ಲಾಸ್ ಆದರೂ ಪರವಾಗಿಲ್ಲ ನಾನು ಯೇಸು ಕ್ರಿಸ್ತನ್ ರಾಜ್ಯ ಕಟ್ಟಬೇಕು ಎಂಬುದಾಗಿ ಯಾರು ಬರ್ತಾರೋ ನಿಜವಾಗಿ ಅವ್ರು ಖಂಡಿತವಾಗಿ ಯೇಸು ಕ್ರಿಸ್ತನ ಈ ಹಾದಿಯಲ್ಲಿ ಆ ದೇವರಿಂದ ಬಂದಂಥ ಹಾಡುಗಳನ್ನು ತೆಗೆದುಕೊಂಡು ಯಾರು ಬರ್ತಾರೋ ಅವರಿಗೆ ಎನ್ಕರೇಜ್ ಮಾಡ್ತೀವಿ ನಾವು ಕೂಡ ಎನ್ಕರೇಜ್ ಮಾಡ್ತೀವಿ ನಮ್ಮ ಹತ್ರ ಬಂದರೂ ನಾವು ಎನ್ಕರೇಜ್ ಮಾಡ್ತೀವಿ ಆಮೇಲೆ ದುಡ್ಡು ಮಾಡಬೇಕು ಬಿಸ್ನೆಸ್ ಮಾಡಬೇಕು ಆ ರೀತಿ ಮೈಂಡಲ್ಲಿ ಈ ಹಾದಿ ಅದಕ್ಕೆ ಸರಿ ಇಲ್ಲ ಎಷ್ಟೋ ಹಾದಿಗಳು ಬೇರೆ ಹಾದಿಗಳಿದೆ ಅದನ್ನು ನೋಡ್ಕೊಂಡು ಹೋದರೆ ಸಾಕು ಆದರೆ ಯೇಸು ಕ್ರಿಸ್ತನ ನಾಮವನ್ನು ಮಹಿಮೆ ಪಡಿಸೋರು ಇನ್ನು ಎದ್ದೇಳ್ಬೇಕಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಜವಾಗಿ ಬಂದರೆ ಯಾಕಂದರೆ ಕರ್ತನ ನಾಮವನ್ನು ಮೇಲಕ್ಕೆ ತಂದ ಹಾಡುಗಳು ಬಂದರೆ ಅನೇಕ ಕುಟುಂಬಗಳು ಅನೇಕ ಜೀವಿತಗಳು ಬದಲಾಗ್ತದೆ ನಿಜವಾಗಿ ಖಂಡಿತ ಥ್ಯಾಂಕ್ ಯು ಬ್ರದರ್ ಅನೇಕ ವಿಷಯಗಳನ್ನು ಮಧ್ಯದಲ್ಲಿ ನೀವು ಹಂಚಿದ್ದೀರ ತುಂಬ ಸಂತೋಷ ಆಗ್ತದೆ 9ನೇ ವಾಲ್ಯೂಮ್ ಸಿ ಡಿ ಎಷ್ಟೋ ಜನರಿಗೆ ನಿಮ್ಮ ಈ ಅಂದರೆ ಜೀವಿತದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಹಾಡು ಕೇಳಿರ್ಬೋದು ಎಲ್ಲೋ ಒಂದು ಕೇಳಿದಾಗೆ ಅದು ಸಿ ಡಿ ತಗೊಂಡಿರ್ಬೋದು ಆದರೆ ಅದರ ಹಿಂದೆ ಇದ್ದಂಥ ನೋವು ನಿಮ್ಮ ಕಣ್ಣೀರು ನೀವು ಪಟ್ಟಂತ ಶ್ರಮ ಇರ್ಬೋದು ಅದು ಯಾರಿಗೂ ಗೊತ್ತಿಲ್ಲ ಹೌದು ನಿಜ ಈ ಕಾರ್ಯಕ್ರಮದ ಉದ್ದೇಶವೇ ಅದೇ ಬ್ರದರ್ ಜನರು ಅನೇಕರು ಎದ್ದು ಬರಬೇಕು ಕನ್ನಡದಲ್ಲಿ ಕನ್ನಡದಲ್ಲಿ ಬೇರೆ ಭಾಷೆಗಳಲ್ಲಿ ನಾನು ಯಾವಾಗ ಸಹ ತುಂಬ ನಮ್ಮ ಕನ್ನಡದಲ್ಲಿ ಕೂಡ ಆಗಬೇಕಂತ ನಮ್ಮದು ಭಾರಿ ಆಸೆ ಅದು ಒಂದು ಸಲಕ್ಕೆ ಒಂದು ಸಲ ಸಿ ಡಿ ರಿಲೀಸ್ ಆಗುವಾಗ ಸಾವಿರ ಲಕ್ಷಗಟ್ಟಲೆ ಸಿ ಡಿಗಳು ಸೇಲಾಗ್ತದೆ ಒಂದು ಕನ್ನಡದಲ್ಲಿ ತುಂಬ ಅಪರೂಪ ಅದಕ್ಕೆ ನೀವು ಒಂದು ಆವಾಗ ಎರಡು ಸಲ ವಿನಂತಿ ಮಾಡಿದ್ದೀರಾ ಆಸರೆ ಟಿ ವೀಕ್ಷಕರ ಹತ್ರ ನಾನು ಕೂಡ ತಿರುಗಿ ವಿನಂತಿ ಮಾಡ್ತೇನೆ ಯಾಕಂದರೆ ಯಾವುದೇ ಸಿ ಡಿ ಬರಲಿ ಯಾವುದೇ ಆತ್ಮಿಕ ಹಾಡಿನ ಸಿ ಡಿ ಬರಲಿ ಅದರ ಹಿಂದೆ ಪ್ರತಿಯೊಬ್ಬರ ಕಣ್ಣೀರು ನೋವು ಪ್ರಾರ್ಥನೆ ಅದು ಹಿಂದೆ ಸಿ ಡಿ ಅಲ್ಲಿ ಗೊತ್ತಾಗಲ್ಲ ಯಾರು ಇದನ್ನು ನೀವು ಹೇಳಿದ್ರಿಂದ ಜನರಿಗೆ ಗೊತ್ತಾಯಿತು ಎಷ್ಟು ಕಷ್ಟಪಟ್ಟಿದ್ದೀರಾ ಆಸೆ ಎಷ್ಟಿದೆ ನಿಮಗೆ ಎಷ್ಟು ಬಯಕೆ ಇದೆ ಜನರದ ಅದು ಸಿ ಡಿ ತಗೊಂಡ್ರೆ ಮಾತ್ರ ಹಾಡಿನ ಒಂದು ರುಚಿಯನ್ನು ನಾವು ಟೇಸ್ಟ್ ಮಾಡಲಿಕ್ಕೆ ಆಗ್ತದೆ ನಿಜ ಅದಕ್ಕೆ ನಾನು ಕೂಡ ಒಂದು ಆಸರೆ ಟಿ ವಿ ವೀಕ್ಷಿಸ್ತಿರುವಂಥ ನಮ್ಮೆಲ್ಲ ವೀಕ್ಷಕರ ಹತ್ರ ಒಂದು ಮನವಿಯನ್ನು ಮಾಡ್ಕೊಳ್ತೇನೆ ಯಾರೇ ಒಂದು ಸಿ ಡಿಯನ್ನು ಬಿಟ್ಟರೂ ಕೂಡ ನೀವು ಪ್ರೀತಿಪೂರ್ವಕವಾಗಿ ಆ ಒಂದು ಸಿ ಡಿಯನ್ನು ಖರೀದಿ ಮಾಡಿ ಹಾಡನ್ನು ಕೇಳಿ ನಿಮ್ಮ ಮನೆ ಕೆಲಸ ಮಾಡುವ ಸಮಯ ಇರ್ಬೋದು ವರ್ಕ್ ಮಾಡುವಾಗಿರ್ಬೋದು ಕಂಪ್ಯೂಟ್ರಲ್ಲಿ ಕೆಲಸ ಮಾಡುವಾಗಿರ್ಬೋದು ಯಾವ ಸಮಯದಲ್ಲಿ ಕೂಡ ಸಿ ಡಿಗಳನ್ನು ತಗೊಳ್ಳಿ ಮತ್ತೆ ಮತ್ತೆ ಕೇಳಿ ಮತ್ತೆ ಮತ್ತೆ ಕೇಳಿ ಅದನ್ನು ತುಂಬ ಒಂದು ಸಮಾಧಾನ ಕೊಡುವಂಥ ಹಾಡುಗಳು ಖಂಡಿತವಾಗಿ ಕರ್ತನ ವಾಕ್ಯಗಳು ನಮಗೆ ಸಂತೈಸದೆ
ಸಿನಿಮಾ ಹಾಡುಗಳು ಕೇಳಲಿಕ್ಕೆ ತುಂಬಾ ಚಂದ ಇದೆ, ಕೇಳಲಿಕ್ಕೆ ಇಂಪ ಆಗ್ತದೆ. ಒಳ್ಳೆ ಮ್ಯೂಸಿಷಿಯನ್ ಇರಬಹುದು, ಒಳ್ಳೆ ಅವಾರ್ಡ್ ವಿನ್ನಿಂಗ್ ಡೈರೆಕ್ಟರ್ಗಳು ಇರಬಹುದು, ಆದರೆ ಅದು ನಮಗೆ ಸಮಾಧಾನ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ನನ್ನ ಒಂದು ಅನುಭವ, ಯಾಕಂದ್ರೆ ಆ ವಾಕ್ ಅವರ ಹಾಡುಗಳಲ್ಲಿ ಜೀವ ಖಂಡಿತ ಇಲ್ಲ. ಯಾಕಂದ್ರೆ ಕರ್ತನ ಆತ್ಮನು ಅನೇಕರನ್ನು ಪ್ರೇರೇಪಿಸಿ ಅವರ ಮುಖಾಂತರ ತಂದಿರುವಂಥ ಹಾಡಲ್ಲಿ ಜೀವ ಇದೆ, ಆತನ ವಾಕ್ಯ ಇದೆ. ಅದು ನಮ್ಮನ್ನು ಸಂತೈಸ್ತದೆ, ಕುಗ್ಗಿದ ಸಮಯದಲ್ಲಿ ಮೇಲೆತ್ತುತ್ತದೆ, ಕಣ್ಣೀರಿನ ಸಮಯದಲ್ಲಿ ನಮ್ಮನ್ನು ಒಂದು ಅಪ್ತದೆ ಅದು. ಯಾಕಂದರೆ ಹಾಡುಗಳಲ್ಲಿ ನಾವು ಕರ್ತನನ್ನು ಒಂದು ಅದ್ಭುತವಾದ ರೀತಿಯಲ್ಲಿ ಆರಾಧನೆ ಮಾಡ್ಬೋದು. ವಾಕ್ಯವನ್ನು ಹೇಳೋದಕ್ಕಿಂತ, ಮಾತಾಡೋದಕ್ಕಿಂತ. ಕಳೆದ ವಾರದಲ್ಲಿ ಒಂದು ಸಂಚಿಕೆಯಲ್ಲಿ ಒಬ್ಬರನ್ನು ಸಂಧಿಸುವಾಗ ಅವರು ಮಾತಾಡುವ ಒಂದು ಹಾಡು ಹೀಗೆ ಹೇಳ್ತದೆ, ಪ್ರೀತಿಸಲು ಈ ಹೃದಯ ಸಾಲದು ಎಸಯ್ಯ, ಇನ್ನು ಹೆಚ್ಚಾಗಿ ಪ್ರೀತಿಯಲ್ಲಿ ಸ್ಮರಿಸಲು. ಅದು ತುಂಬ ಒಂದು ನನಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ನಮ್ಮ ಹೃದಯದಲ್ಲಿ ಏನೆಲ್ಲ ತುಂಬಿಕೊಂಡಿರ್ತೇವೆ ನಾವು ನಿಜವಾಗಿ, ಆದರೆ ಕರ್ತನನ್ನು ಪ್ರೀತಿಸಲು ನಮ್ಮ ಹೃದಯದಲ್ಲಿ ಸ್ವಲ್ಪ ಕೂಡ ಜಾಗ ಇರೋದಿಲ್ಲ. ಬೇರೆ ವಿಷಯಗಳಿಗೆ ತುಂಬ ಜಾಗ, ಆದರೆ ಆ ಹಾಡುಗಾರ ಹೀಗೆ ಹೇಳ್ತಾನೆ, ಪ್ರೀತಿಸಲು ಈ ಹೃದಯ ಸಾಕಾಗಲ್ಲ, ಇನ್ನು ಹೆಚ್ಚಾಗಿ ಪ್ರೀತಿಸಲು. ನನಗೆ ಅದು ನನಗೆ ಭಾಳ ಬರ್ತಾ ಇಲ್ಲ, ಅಂದರೆ ತುಂಬ ಟಚ್ ಆಯಿತು ಅದು. ಯಾಕಂದರೆ ನಮ್ಮ ಹೃದಯ ಪೂರ್ತಿ ಕರ್ತನನ್ನು ನಾವು ಪ್ರೀತಿ ಮಾಡಿದ್ರೆ ಆತನಿಗೆ ಕಡಿಮೆ. ಯಾಕಂದರೆ ದಾವಿದನು ಹೇಳ್ತಾನೆ, ನೀನು ಮಾಡಿದ ಉಪಕಾರಗಳು ನಾನು ಒಂದೊಂದು ನೆನೆಸೋದಾದರೆ ಅದು ಅಸಂಖ್ಯ, ಅದಕ್ಕೆ ಲೆಕ್ಕ ಕಟ್ಟಲಿಕ್ಕೆ ಸಾಧ್ಯವಿಲ್ಲ. ಕರ್ತನಷ್ಟು ನಮ್ಮ ಜೀವಿತದಲ್ಲಿ ಅದ್ಭುತ ಮಾಡಿದೆ ನಿಜವಾಗಿ. ಪ್ರಿಯರೇ, ಯಾವುದೇ ಒಂದು ಮೆಮರಿ ಕಾರ್ಡಲ್ಲಿ ಇರ್ಬೋದು, ಪೆನ್ ಡ್ರೈವಲ್ಲಿ ಸಾಂಗ್ಗಳನ್ನು ಶೇರ್ ಮಾಡಬೇಡಿ. ಶೇರಿಟಲ್ಲಿ, ಬ್ಲೂಟೂತಲ್ಲಿ ಮಾಡಿ, ಆದರೂ ಸಿಡಿಗಳನ್ನು ನೀವು ಖರೀದಿ ಮಾಡಿ. ಯಾರೊಬ್ಬ ಆರಾಧನೆ ನಾಯಕನ ಸಿಡಿ ಇರ್ಬೋದು, ಅದನ್ನು ತಗೊಳ್ಳಿ, ಅದನ್ನು ಕೇಳಿ. ಹೆಚ್ಚು ನಿಮ್ಮ ಹತ್ರ ಆರ್ಥಿಕ ಬಲ ಒಳ್ಳೆಯದ್ರೆ ಅನೇಕ ಸಿಡಿಗಳನ್ನು ಖರೀದಿ ಮಾಡಿ, ಅನೇಕರಿಗೆ ಉಚಿತವಾಗಿ ಹಂಚ್ಬೋದು. ಅನೇಕರ ಕಷ್ಟದಲ್ಲಿ ನೀವು ಭಾಗಿಯಾಗ್ಬೋದು, ಅವರು ಕೂಡ ಆ ಹಾಡನ್ನು ಕೇಳಿ ಸಂತೋಷಕ್ಕೆ ಸಾಧ್ಯ ಇದೆ. ಬ್ರದರ್, ಈ ಸಮಯದಲ್ಲಿ ನಮ್ಮ ಜೊತೆಯಲ್ಲಿ ಇದ್ದು ನೀವು ಅನೇಕ ವಿಷಯಗಳನ್ನು ಹಂಚಿದ್ದೀರ. ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಒಂದು ಅಮೂಲ್ಯ ಸಮಯವನ್ನು ನಮಗೋಸ್ಕರ ಈ ಆಸರೆ ಟಿವಿಗಾಗಿ ಕೊಟ್ಟಿದ್ದೀರ. ನಿಮ್ಮ ಮುಂದಿನ ಭವಿಷ್ಯ ಇರ್ಬೋದು, ಅಥವಾ ಈ ಒಂದು ಹಾಡಿನ ಪಯಣ ಇರ್ಬೋದು, 9th CD 9 to 90 ನಮ್ಮ ಒಂದು ಪ್ರಾರ್ಥನೆ. ಕನ್ನಡದಲ್ಲಿ ಅನೇಕ ಜನರು ಸಿಡಿಕಾರ, 5 ಕೋಟಿಗಿಂತಲೂ ಮಿಗಿ ಜನರಿದ್ದಾರೆ, ಕ್ರೈಸ್ತರೇ ತುಂಬ ಜನ ಇದ್ದಾರೆ. ಅವರೆಲ್ಲ ನಿಮ್ಮ ಸಿಡಿಯನ್ನು ತಗೊಳ್ಳಿ, ಅನೇಕ ವಾಲ್ಯೂಮು 9 ನಾನು ಹೇಳಿದಾಗೆ ಬೆಳೆದು 90 ತನಕ ಹೋಗಲಿ, ಅದೇ ನಮ್ಮ ಆಸೆ, ನಮ್ಮ ಬಯಕೆ. ನಿಮ್ಮ ಹಾಡನ್ನು ಕೇಳಿ ಜನರು ತುಂಬ ಆಶೀರ್ವಾದ ಹೊಂದಿದ್ದಾರೆ, ಬಿಡುಗಡೆ ಹೊಂದಿದ್ದ ಸ್ವಸ್ಥತೆ ಹೊಂದಿದ್ದಾರೆ ನಿಜವಾಗಿ. ನಾನು ಕೇಳುವಾಗ ತುಂಬ ಸಂತೋಷ ಆಗ್ತದೆ, ಅದ್ಭುತ. ಇನ್ನೂ ಹೆಚ್ಚಾಗಿ ಜನರು ತಗೊಳ್ಳಿ, ಮತ್ತು ನಿಮ್ಮ ಸೇವೆ ಕನ್ನಡದಾದ್ಯಂತ, ಕನ್ನಡದ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಪ್ರಸರಿಸಲಿ, ಜನರು ಇನ್ನೂ ಹೆಚ್ಚಾಗಿ ನಿಮ್ಮ ಹಾಡನ್ನು ಕೇಳಲಿ. ದೇವರು ನಿಮ್ಮನ್ನು ಇನ್ನೂ ಉನ್ನತಿಗೆ ನಿಮ್ಮ ಪ್ರತಿಯೊಂದು ಭಾಗದಲ್ಲಿ, ಎಲ್ಲ ಭಾಗ, ಆತ್ಮಿಕ, ಆರ್ಥಿಕ ಎಲ್ಲ ಭಾಗದಲ್ಲಿ ದೇವರು ನಿಮಗೆ ಉನ್ನತಿಯನ್ನು ಕೊಡಲಿ ಅಂತ ನಾವು ಪ್ರಾರ್ಥಿಸ್ತೇವೆ. ನಮ್ಮೆಲ್ಲ ಆಸರೆ ಟಿ ವಿ ವೀಕ್ಷಕರ ಪರವಾಗಿ, ನಮ್ಮೆಲ್ಲದ ತಂಡದ ಪರವಾಗಿ, ನಮ್ಮ ಆಸರೆ ಟಿ ವಿಯ ನಿರ್ದೇಶಕರ ಪರವಾಗಿ, ಮತ್ತೊಂದು ಆವರ್ತಿ ನಿಮಗೆ ಈ ಕಾರ್ಯಕ್ರಮಕ್ಕೆ ಬಂದದಕ್ಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಯನ್ನು ಸಲ್ಲಿಸ್ತೇವೆ. ವಂದನೆಗಳು. ಪ್ರಿಯ ಆಸರೆ ಟಿ ವಿ ವೀಕ್ಷಕರೇ, ಇಂದು ನಮ್ಮ ಬದ್ಧದಲ್ಲಿ ನಂಬಿಕೆ ಹೆಜ್ಜೆ ಎಂಬ ಒಂದು ಹೆಸರಿನ ಮುಖಾಂತರ 9 CDs ಮಾಡುವಂತೆ ಕರ್ತನು ಅದ್ಭುತವಾದ ರೀತಿಯಲ್ಲಿ ಅವರ ಜೀವಿತದಲ್ಲಿ ಕಾರ್ಯವನ್ನು ಮಾಡಿದ್ದಾನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಆರಾಧನೆ ನಾಯಕನೊಂದಿಗೆ, ಆರಾಧನೆ ವೀರನೊಂದಿಗೆ ನಿಮ್ಮ ಮುಂದೆ ಬರಲಿಕ್ಕಿದ್ದೇವೆ. ಅಲ್ಲಿ ತನಕ ವೀಕ್ಷಿಸ್ತಾ ಇರಿ ಆಸರೆ ಟಿ ವಿ. ವಂದನೆಗಳು. ಕೃಪೆಯು ಸುರಿಯಲ್ಪಡಲಿ,
ಎಲ್ಲ ಜನರು ರಕ್ಷಿಸಲ್ಪಡಲಿ ನಿನ್ನ ಕೃಪೆಯು ಸುರಿಯಲ್ಪಡಲಿ ಎಲ್ಲ ಜನರು ರಕ್ಷಿಸಲ್ಪಡಲಿ ರಕ್ಷಿಸು ರಕ್ಷಿಸು ಎಲ್ಲ ಜನರನ್ನು ರಕ್ಷಿಸು 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 ಎಲ್ಲ ಜನರನ್ನು ರಕ್ಷಿಸು ನಿನ್ನ ಕೃಪೆಯು ಸುರಿಯಲ್ಪಡಲಿ ಎಲ್ಲ ಜನರು ರಕ್ಷಿಸಲ್ಪಡಲಿ ಜನರು ಪಾಪದಿಂದ ಶಾಪದಿಂದ ಬಿಡುಗಡೆ ಹೊಂದಿ ರಕ್ಷಣೆ ಹೊಂದಿಕೊಳ್ಳಲಿ ಪಾಪದಿಂದ ಬಿಡುಗಡೆ ಹೊಂದಲು ಶಾಪವು ನೀಗಿ ರಕ್ಷಿಸಲ್ಪಡಲು ಸುರಿಯಲ್ಪಡಲಿ ನಿನ್ನ ಕೃಪೆಯು ಸುರಿಯಲ್ಪಡಲಿ ನಿನ್ನ ಕೃಪೆಯು ಅಡ್ಡ ಬೀಳುವೆ ಕಣ್ಣೀರಿಂದ ಮೋರೆ ಇಡುವೆ ನಿನ್ನ ಕೃಪೆಯು ಸುರಿಯಲ್ಪಡಲಿ ಎಲ್ಲ ಜನರು ರಕ್ಷಿಸಲ್ಪಡಲಿ ರಕ್ಷಿಸು ರಕ್ಷಿಸು ಎಲ್ಲ ಜನರನ್ನು ರಕ್ಷಿಸು ನಿನ್ನ ಕೃಪೆಯು ಸುರಿಯಲ್ಪಡಲಿ ಎಲ್ಲ ಜನರು ರಕ್ಷಿಸಲ್ಪಡಲಿ ಜನರು ಈ ಗಳಿಗೆಯಲ್ಲೇ ಗುಣ ಹೊಂದಿಕೊಳ್ಳಲಿ ರೋಗದಿಂದ ಗುಣ ಹೊಂದಲು ಶೋಧನೆ ನೀಗಿ ರಕ್ಷಣೆ ಹೊಂದಲು ಸುರಿಯಲ್ಪಡಲಿ ನಿನ್ನ ಕೃಪೆಯು ಸುರಿಯಲ್ಪಡಲಿ ನಿನ್ನ ಕೃಪೆಯು ಅಡ್ಡ ಬೀಳುವೆ ಕಣ್ಣೀರಿಂದ ಮೋರೆ ಇಡುವೆ ನಿನ್ನ ಕೃಪೆಯು ಸುರಿಯಲ್ಪಡಲಿ ಪ್ರೀತಿಯ ಕರ್ತನೆ ನಿನ್ನ ಕೃಪೆ ಈ ಭಾರತ ದೇಶದ ಮೇಲೆ ಸುರಿಯಲ್ಪಡಲಿ ಕೃಪೆಯಿಂದ ರಕ್ಷಣೆ ಹೊಂದಿದ್ದೇವೆ ಅಂತ ಹೇಳಿದ್ರಲ್ಲ ಆ ಕೃಪೆ ಪ್ರತ್ಯಕ್ಷವಾಯಿತು ಅಂತ ಹೇಳಿದ್ರಲ್ಲ ಎಲ್ಲಾ ಮನುಷ್ಯರಿಗೆ ರಕ್ಷಣೆ ಹೊಂದುವುದಕ್ಕಾಗಿ ಆ ಕೃಪೆ ಪ್ರತ್ಯಕ್ಷವಾಯಿತು ಅಂತ ಹೇಳಿದ್ರಲ್ಲ ಆ ಕೃಪೆ ಸುರಿಯಲ್ಪಡಲಿ ಹಾಸಿಗೆ ಮೇಲಿರುವಂತಹ ಜನರಿಗೆ ನಿನ್ನ ಕೃಪೆ ಸುರಿಯಲ್ಪಡಲಿ ಪಾಪದಿಂದ ಶಾಪದಿಂದ ಬಿಡುಗಡೆ ಹೊಂದುವುದಕ್ಕಾಗಿ ಆ ಕೃಪೆ ಸುರಿಯಲ್ಪಡಲಿ ಒಂದೊಂದು ಕುಟುಂಬಗಳ ಮೇಲೆ ಒಂದೊಂದು ಸಭೆಗಳ ಮೇಲೆ ನಿನ್ನ ಕೃಪೆ ಸುರಿಯಲ್ಪಡಲಿ ಭಾರತ ದೇಶದ ಎಲ್ಲಾ ಜನಗಳ ಮೇಲೆ
ಮೇಲೆ ಎಲ್ಲ ಜಾತಿ ಜನಾಂಗ ಕುಲ ಭಾಷೆಗಳ ಮೇಲೆ ನಿನ್ನ ಕೃಪೆಯು ಸುರಿಯಲ್ಪಡಲಿ ನಿನ್ನ ಕೃಪೆ ಪ್ರತ್ಯಕ್ಷವಾಗಲಿ ನಿನ್ನ ಕೃಪೆಗೆ ಸ್ತೋತ್ರ ಯೇಸುವಿನ ನಾಮದಲ್ಲಿ ಆಮೆನ್ ನಿನ್ನ ಕೃಪೆಯು ಸುರಿಯಲ್ಪಡಲಿ ಎಲ್ಲ ಜನರು ರಕ್ಷಿಸಲ್ಪಡಲಿ